ಸ್ವಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರಭಾಷ್ಯ ಕೃತಂ ವಂದೇ ಭಗವಂತೌ ಪುನಃ ಪುನಃ. ಈ ಜಗತ್ತಿನಲ್ಲಿ ಸನಾತನ ಧರ್ಮ ಅಂತ ಹೇಳುವಂಥದ್ದು ಉಳಿಯಬೇಕಾಗಿದ್ದರೆ ಅದು ಇಂದು ಕೂಡ ಜೀವಂತವಾಗಿ ಇರುವಂತಹ ಸಂದರ್ಭದಲ್ಲಿ ಭಗವತ್ಪಾದರಾದಂತಹ ಶಂಕರಾಚಾರ್ಯರ ಕೊಡುಗೆ ಅಂತ ಹೇಳುವಂಥದ್ದು ಮಹತ್ತರವಾದದ್ದು. ಅವರ ಜನನವಾಗತೆ ಇದ್ದರೆ ಅಥವಾ ಅವರು ಅವತರಿಸದೇ ಇದ್ದರೆ ಇಂದು ಸನಾತನ ಧರ್ಮ ಈ ಪ್ರಪಂಚದಲ್ಲಿ ಇತ್ತು ಅಂತ ಹೇಳಲಿಕ್ಕೂ ಕೂಡ ಅಲ್ಲಿ ಸಾಧ್ಯವಾಗದೇ ಇದ್ದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾದರೆ ಅವರ ಜನನಕ್ಕೆ ಅವರ ಅವತರಿಸುವುದಕ್ಕೆ ಮುಖ್ಯವಾದಂತಹ ಸಂದರ್ಭ ಹೇಗೆ ಬಂತು, ಕಾರಣ ಹೇಗೆ ಬಂತು ಅದನ್ನು ನಾವು ತಿಳಿದುಕೊಳ್ಳುವುದಾದರೆ ಕಲಿಯುಗವು ಪ್ರಾರಂಭವಾಗಿ ಸುಮಾರು ಒಂದು 2000 ವರ್ಷಗಳು ಸಂದಂತಹ ಸಂದರ್ಭದಲ್ಲಿ ಆಗ ಸಾತ್ವಿಕರನ್ನು ಕೂಡ ಜನರು ಬೇರೆ ದಾರಿಗಳಿಗೆ ಕೊಂಡೋಯಿತು. ಅವರ ಮನಸ್ಸನ್ನು ಕೆಡಿಸಿ ಅಲ್ಲಿ ಧರ್ಮವು ನಾಶವಾಗುವಂತಹ ಸ್ಥಿತಿಯು ಆ ನಿರ್ಮಾಣ ಆಗಿತ್ತು. ಒಂದೊಂದು ಪಂಗಡವರು ಕೂಡ ಒಂದೊಂದು ಧರ್ಮವನ್ನು ಅನುಸರಿಸಿಕೊಂಡು ತಮ್ಮ ಧರ್ಮವೇ ಶ್ರೇಷ್ಠ, ತಾವು ನಂಬಿದಂತಹ ದೇವರೇ ಶ್ರೇಷ್ಠ ಇತ್ಯಾದಿ ನಂಬಿಕೆಗಳಿಂದ ಪರಸ್ಪರ ಕಲಹಗಳಲ್ಲಿ ನಿರತರಾಗಿದ್ದು ವೈಮನಸ್ಸಿನಿಂದ ಹೊಂದಿದ್ದು ಅಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿದ್ದಂಥ ಸಂದರ್ಭದಲ್ಲಿ ಋಷಿಮುನಿಗಳಿಗೂ ಕೂಡ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬಂಥ ಸಂದರ್ಭ ಅಲ್ಲಿ ಸೃಷ್ಟಿಯಾಗಿತ್ತು. ಚಿಂತಾಕ್ರಾಂತರಾದಂತಹ ಋಷಿಮುನಿಗಳು ಭಗವಂತನಾದಂತಹ ಮಂಗಳಕರನಾದಂತಹ ಶಂಕರನನ್ನು ಅಲ್ಲಿ ಹೋಗಿ ಸ್ತುತಿ ಮಾಡುವಂಥದ್ದು, ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಇವರ ಪ್ರಾರ್ಥನೆಗೆ ಇವರು ಮಾಡಿದಂತಹ ತಪಸ್ಸಿಗೆ ಮೆಚ್ಚಿದಂತಹ ಪರಮೇಶ್ವರ ಅಲ್ಲಿ ಪ್ರತ್ಯಕ್ಷನಾಗಿ ಋಷಿಮುನಿಗಳಲ್ಲಿ ಕೇಳಿಕೊಳ್ಳುವುದು, ಯಾಕೆ ನೀವು ನನ್ನನ್ನು ಪ್ರಾರ್ಥನೆ ಮಾಡಿದ್ರಿ, ನಿಮಗೆ ಬಂದಂತಹ ಕಷ್ಟ ಏನು ಎಂಬುದನ್ನು ಕೇಳಲ್ಪಟ್ಟಾಗ ಆಗ ಋಷಿಮುನಿಗಳು ಆ ಪರಮಾತ್ಮನಲ್ಲಿ ಭಿನ್ನಹ ಮಾಡಿಕೊಳ್ತಾರೆ. ಭೂಲೋಕದಲ್ಲಿ ಅರ್ಥಾತ್ ಈ ಸನಾತನ ಧರ್ಮ ಅಂತ ಹೇಳುವಂಥದ್ದು ನಾಶವಾಗುವ ಸ್ಥಿತಿಯಲ್ಲಿದೆ. ಪರಸ್ಪರ ಅಪನಂಬಿಕೆಯಿಂದ ತನ್ನದೇ ಆದಂತಹ ಧರ್ಮ ತಾವು ಅನುಸರಿಸುವ ದೇವರೇ ಶ್ರೇಷ್ಠ ಎಂಬಂತಹ ಒಂದು ಕೆಟ್ಟ ಭಾವನೆಯಿಂದ ಆ ಧರ್ಮ ನಾಶವಾಗುವ ಸ್ಥಿತಿಯಲ್ಲಿದೆ. ಆದ್ದರಿಂದ ಇದನ್ನು ರಕ್ಷಿಸಬೇಕು ಎಂಬುದಾಗಿ ಕೇಳಿಕೊಂಡಂತಹ ಸಂದರ್ಭದಲ್ಲಿ ಮುಗುಳ್ನಗೆಯಿಂದ ಅಲ್ಲಿ ಭಗವಂತ ಶಂಕರರ ಮುಂದೆ ಹೇಳ್ತಾರೆ, ಆ ವಿಚಾರ ನನಗೂ ತಿಳಿದಿದೆ, ಹಾಗಾಗಿ ಈ ರೀತಿಯಾದಂತಹ ಒಂದು ಸ್ಥಿತಿಯನ್ನು ಸರಿಯಾಗಿ ತರಬೇಕಾದರೆ ನಾನೇ ಮುಂದೆ ಶಂಕರ ಎಂಬಂತಹ ಹೆಸರಿನಿಂದ ಅವತರಿಸಿ ಸುಜ್ಞಾನವೆಂಬಂತಹ ಬೆಳಕಿನಿಂದ ದ್ವೈತವೆಂಬಂತಹ ಕತ್ತಲೆಯನ್ನು ನಾನು ಹೋಗಲಾಡಿಸುತ್ತೇನೆ, ಮುಂದೆ ಆ ಸನಾತನ ಧರ್ಮವನ್ನು ಉಳಿಸಲಿಕ್ಕೆ ನಾನು ಅಥವಾ ಇತರ ದೇವತೆಗಳನ್ನು ಸೇರಿಸಿಕೊಂಡು ನಾವು ಅಲ್ಲಿ ಅವತಾರವನ್ನು ತಾಳುವಂಥದ್ದು ಎಂಬಂತಹ ಅಭಯವನ್ನಿತ್ತು. ಋಷಿಮುನಿಗಳನ್ನು ಅಲ್ಲಿ ಕಳುಹಿಸಿಕೊಡುವಂಥ ಸಂದರ್ಭ. ಹೀಗೆ ಋಷಿಮುನಿಗಳಿಗೆ ವಾಗ್ದಾನವನ್ನು ಇತ್ತಂತೆ. ಮುಂದೆ ಅವರು ಕ್ರಿಸ್ತಶಕ 788 ವಿಭವನಾಮ ಸಂವತ್ಸರದ ವೈಶಾಖ ಶುಕ್ಲ ಪಂಚಮಿ ಭಾನುವಾರದಂದು ಪುನರ್ವಸು ನಕ್ಷತ್ರದಲ್ಲಿ ವೃಷಭ ಲಗ್ನದಲ್ಲಿ ಕೇರಳದ ಕಾಲಟಿ ಎಂಬಂತಹ ಗ್ರಾಮದಲ್ಲಿ ಅವರ ಅವತಾರವಾಗುತ್ತದೆ, ಅವರು ಜನಿಸುತ್ತಾರೆ. ಹಾಗಾದರೆ ಅವರ ಅವತಾರದ ಹಿನ್ನೆಲೆ, ಹಾಗಾದರೆ ಅವರ ತಂದೆ ತಾಯಿಗಳು ಯಾರಂದರೆ ತಂದೆ ಶಿವಗುರು, ತಾಯಿ ಆರ್ಯಾಂಬೆ. ಶಿವಗುರುಗಳಾದರೂ ಕೂಡ ಆ ಗೃಹಸ್ಥಾಶ್ರಮವನ್ನು ಕೈಗೊಂಡು 20 ವರ್ಷಗಳು ಸಂದರೂ ಕೂಡ ಅವರಿಗೆ ಪುತ್ರ ಸಂತಾನವಾಗದೆ ಇದ್ದಂಥ ಸಂದರ್ಭದಲ್ಲಿ ಗುರುಗಳಲ್ಲಿ ಆ ವಿಚಾರವನ್ನು ಭಿನ್ನಹಿಸಿಕೊಳ್ಳಲು ಅವರು ಕುಲದೇವರಾದಂಥ ಶ್ರೀಕೃಷ್ಣನನ್ನು ಮತ್ತು ವೃಷಭಾಚಲನನ್ನು ನೀನು ಪ್ರಾರ್ಥಿಸಿದಾಗ, ಅವರ ಸೇವೆಯನ್ನು ಮಾಡಿದಾಗ ಸತ್ಕುಲ ಪ್ರಸೂತನಾದಂತಹ ಒಬ್ಬ ಶ್ರೇಷ್ಠನಾದಂತಹ ವ್ಯಕ್ತಿಯು ನಿನ್ನ ವಂಶದಲ್ಲಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರುತ್ತಾನೆ ಎಂಬಂತ ಮಾತನ್ನು ಹೇಳಿದಂತಹ ಸಂದರ್ಭದಲ್ಲಿ ಅವರು ಅದೇ ರೀತಿಯಾಗಿ ಕೃಷ್ಣನ ಪೂಜೆಯನ್ನು ಮಾಡಿ ಅಲ್ಲಿ ವೃಷಭೇಶ್ವರನ ಸೇವೆಯನ್ನು ಮಾಡಲ್ಪಟ್ಟಾಗ ಶಂಕರಾಚಾರ್ಯರ
ಜನನ ಆ ಕುಟುಂಬದಲ್ಲಿ ಅವರ ಮನೆಯಲ್ಲಿ ಆಗುವಂಥದ್ದು. ಹೀಗೆ ಹುಟ್ಟಿದಂತಹ ಶಂಕರಾಚಾರ್ಯರಿಗೆ ಅಲ್ಲಿ 5ನೇ ವರ್ಷದಲ್ಲಿ ಉಪನಯನ ಸಂಸ್ಕಾರವನ್ನು ನೀಡಬೇಕು ಅಂತ ಅವರು ನಿರ್ಧರಿಸಿದರೂ ಕೂಡ ಅಲ್ಲಿ ಅನ್ಯತಾ ಚಿಂತಿತಂ ಕಾರ್ಯ ದೈವೇನೋ ಕೃತಮಾನ್ಯತ ಅಂತ, ಮನುಷ್ಯ ನಾನು ಹೀಗೇ ಮಾಡಬೇಕು, ಹೀಗೇ ಇರಬೇಕು, ಇಂಥ ಕಾರ್ಯವನ್ನು ಸಾಧಿಸಬೇಕು ಅಂತ ಆಲೋಚನೆಗಳನ್ನೇನೋ ಮಾಡ್ತಾನೆ. ಆದರೆ ದೈವದ ಸಂಕಲ್ಪ ಅಂತೇಳುವಂಥದ್ದು ಅದು ಬೇರೆಯದೇ ಆಗಿರ್ತದೆ. ಅದು ನಮ್ಮ ಅನುಭವಕ್ಕೆ ಬರುವಂಥದ್ದು, ನಾವು ಎಣಿಸಿದ್ದೆಲ್ಲವೂ ಕೂಡ ಆಗುತ್ತದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ಒಂದು ನಿದರ್ಶನವೇ. ಹಾಗಾಗಿ ಯಾವಾಗ ಅವರು ಉಪನಯನ ಮಾಡಬೇಕು ಅಂತ ನಿರ್ಧರಿಸಿದರೂ ಕೂಡ ಅವರು ಅಲ್ಲಿ ಸ್ವರ್ಗಸ್ಥರಾಗಿ ಬಿಡ್ತಾರೆ. ಅಕಾಲದಲ್ಲಿ ಅವರು ಸ್ವರ್ಗಸ್ಥರಾಗಿರುವಂಥದ್ದು ಕಾಣ್ತದೆ. ಹಾಗಿರುವಾಗ ಮುಂದೆ 6ನೇ ವರ್ಷದಲ್ಲಿ ಅಲ್ಲಿ ಅವರ ಅಜ್ಜರಾದಂತಹ ಮಗ ಪಂಡಿತರಿಂದ ಅಲ್ಲಿ ಬ್ರಹ್ಮೋಪದೇಶವನ್ನು ಅವರು ಪಡೀತಾರೆ. ಸಾಮಾನ್ಯವಾಗಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಬ್ರಹ್ಮೋಪದೇಶವನ್ನು ಪಡೆದ ನಂತರ ಅವರ ಮುಂದಿನ ಗುರಿ ಅಂತೇಳುವಂಥದ್ದು ಅಲ್ಲಿ ವಿದ್ಯಾಭ್ಯಾಸ. ಶ್ರೇಷ್ಠವಾದಂತಹ ಗುರುಗಳನ್ನು ನಾವು ಅರಸಿಕೊಂಡು ಅಲ್ಲಿ ಎಲ್ಲ ರೀತಿಯಾದಂತಹ ವಿದ್ಯೆಯನ್ನು ಕಲಿಯುವಂಥದ್ದು. ವಿದ್ಯೆ ಅಂತೇಳಿದರೆ ಅಲ್ಲಿ ವೇದ, ಉಪನಿಷತ್ತು, ಪುರಾಣ, ಸ್ಮೃತಿ, ಹೀಗೆ ಇಂತಹ ವಿಚಾರಗಳ ಅಧ್ಯಯನವನ್ನು ಬ್ರಾಹ್ಮಣನಾದವನು ಮಾಡುವಂಥದ್ದು. ಅದೇ ರೀತಿಯಲ್ಲಿ ಈ ಬಾಲವಟುವು ಕೂಡ ಆ ವಿದ್ಯಾಭ್ಯಾಸವನ್ನು ಅಲ್ಲಿ ಮಾಡುವಂಥದ್ದು. ಹೇಳಿ ಕೇಳಿ ಅದು ಗುರುಕುಲವೇ ಆದ್ದರಿಂದ ಅವರ ತಂದೆ, ಅವರ ಅಜ್ಜಂದಿರು, ಅವರ ಹಿರಿಯರೆಲ್ಲರೂ ಕೂಡ ಗುರುಕುಲವನ್ನು ನಡೆಸಿ ಶ್ರೇಷ್ಠವಾದಂಥ ಸಂಸ್ಕಾರ ಪರಿಸರ ಅಲ್ಲಿ ಉಳ್ಳದ್ದರಿಂದ ಅಲ್ಲಿ ಬಾಲಶಂಕರರಿಗೆ ಆ ವಿದ್ಯಾಭ್ಯಾಸವನ್ನು ಕಲಿಯಲಿಕ್ಕೇನು ಕಷ್ಟ ಆಗಲಿಲ್ಲ. ತೀಕ್ಷ್ಣ ಮತಿಗಳಾಗಿದ್ದಂಥ ಅವರು ಬಹುಬೇಗನೆ ಅವೆಲ್ಲವನ್ನೂ ಕೂಡ ಅಲ್ಲಿ ಅಭ್ಯಾಸವನ್ನು ಮಾಡ್ತಾರೆ. ಹಾಗೆ ಶ್ರೇಷ್ಠರಾದಂಥ ಮತ್ತೊಬ್ಬ ಗುರುವಿನಲ್ಲಿಗೂ ಹೋಗಿ ಅಲ್ಲಿ ಅವರು ವಿದ್ಯಾಭ್ಯಾಸವನ್ನು ಅಲ್ಲಿ ಕರಗತ ಮಾಡಿಕೊಳ್ಳುವಂಥದ್ದು. ಹೀಗೆ ವಿದ್ಯಾಭ್ಯಾಸವನ್ನು ಪಡುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಶಿಷ್ಯವೃತ್ತಿಯನ್ನು ಸ್ವೀಕಾರ ಮಾಡಿದಾಗ ಅಲ್ಲಿ ಭಿಕ್ಷಾನ್ನವನ್ನು ಮಾಡುವಂಥದ್ದು ಅದು ಸಂಪ್ರದಾಯ. ಯಾರೇ ಆಗಲಿ ಗುರುಕುಲವನ್ನು ಸೇರಿದಾಗ ಅವರಿಗೆ ಭಿಕ್ಷಾವೃತ್ತಿ ಅಂತ, ಅಂದರೆ ಒಂದು ಹೊತ್ತಿನ ಊಟಕ್ಕಾಗಿ ಯಾವುದಾದ್ರೂ ಒಂದು ಮನೆಗೆ ಹೋಗಿ ಒಂದು ಆ ದಿನದ ಬೇಕಾಗುವಷ್ಟು ಭಿಕ್ಷೆಯನ್ನು ಎತ್ತಿ ತಂದು ಜೀವನವನ್ನು ಮಾಡುವಂಥದ್ದು, ಮತ್ತು ಅಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನದಾದಂಥ ಗಮನವನ್ನು ಕೊಡುವಂಥದ್ದು. ಹೀಗೆ ಭಿಕ್ಷಾವೃತ್ತಿಯನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಒಂದು ದಿನ ಅವರು ಒಂದು ವೃದ್ಧ ಮಹಿಳೆಯ ಮನೆಗೆ ಹೋಗುವಂಥದ್ದು ಅದು ಗುಡಿಸಲಾಗಿತ್ತು. ಅಲ್ಲಿ ಹೋಗಿ ಭವತಿ ಭಿಕ್ಷಾಂ ದೇಹಿ ಅಂತ ಅಲ್ಲಿ ಕೇಳಲ್ಪಟ್ಟಾಗ ಆ ಗುಡಿಸಲಿನಲ್ಲಿದ್ದಂತಹ ವೃದ್ಧ ಮಹಿಳೆ ನೋಡ್ತಾಳೆ, ಒಬ್ಬ ಸೂರ್ಯನ ಬಾಲಸೂರ್ಯನಿಗೆ ಸಮಾನವಾದಂತಹ ತೇಜಸ್ಸುಳ್ಳಂತಹ ಒಬ್ಬ ಬಾಲವಟು ಇಲ್ಲಿ ಬಂದು ನನ್ನ ಮನೆಯಲ್ಲಿ ಭಿಕ್ಷೆ ಕೇಳ್ತಾ ಇದ್ದಾನೆ. ಅಚ್ಚರಿ ಪಡ್ತಾಳೆ. ಯಾಕೆ ಅಚ್ಚರಿ ಪಡ್ತಾಳಂದರೆ ಅವಳು ವೃದ್ಧಳಾಗಿದ್ದರೂ ಕೂಡ ಅವಳ ಮನೆಗೆ ಇದುವರೆಗೂ ಯಾರೂ ಭಿಕ್ಷೆಗಾಗಿ ಬಂದದ್ದಿಲ್ಲ. ಆ ಕಾರಣದಿಂದ ಅವಳು ಅಂದುಕೊಳ್ತಾಳೆ, ಹಾಗಾದರೆ ಇಲ್ಲಿ ಬಂದದ್ದು ಮಾತ್ರವಲ್ಲ, ಅಲ್ಲಿ ಹೋಗಿ ಪ್ರಶ್ನೆ ಮಾಡ್ತಾಳೆ, ಹಾಗಾದರೆ ನಮ್ಮಲ್ಲಿ ಯಾರೂ ಇದುವರೆಗೆ ಭಿಕ್ಷೆ ಬಂದದ್ದಿಲ್ಲ, ನೀನು ಭಿಕ್ಷೆಗೆ ಬಂದವ ನನ್ನ ಯೋಗಕ್ಷೇಮವನ್ನು ಕೇಳ್ತಾ ಇದ್ದೆ, ಹಾಗಾದರೆ ಇದಕ್ಕೆ ಕಾರಣವೇನು? ನಾವು ಶೂದ್ರರಾದ್ದರಿಂದ ಬ್ರಾಹ್ಮಣರಿಗೆ ಅಲ್ಲಿ ಭಿಕ್ಷೆಯನ್ನು ನೀಡುವಂತಿಲ್ಲ, ಇದೊಂದು ನಿಯಮ. ಆಗ ಬಾಲಶಂಕರರು ಅಲ್ಲಿ ಮರುಪ್ರಶ್ನೆಯನ್ನು ಮಾಡ್ತಾರೆ, ಹಾಗಾದರೆ ನೀವು ಬೆಳೆಯುವ ದವಸ ಧಾನ್ಯಗಳನ್ನು ನಾವು ಸ್ವೀಕರಿಸುತ್ತೇವೆ ಅಂದ ಮೇಲೆ ಭಿಕ್ಷೆಯನ್ನು ಯಾಕೆ ಸ್ವೀಕಾರ ಮಾಡಬಾರದು? ಈ ಪ್ರಶ್ನೆಯನ್ನು ಇತ್ತಾಗ ಆಕೆಯು ಕೂಡ ಅದು ಹೌದು ಎನ್ನಿಸಿ ಒಂದು ಮೊರದ ತುಂಬ ಅಕ್ಕಿಯನ್ನು ತಂದು ಅಲ್ಲಿ ಸನ್ಯಾಸಿಗೆ ಕೊಡುವಂಥದ್ದು. ಅದನ್ನು ನಿರಾಕರಿಸಿದ ಆತ, ತನಗೆ ಇವತ್ತಿಗೆ ಎಷ್ಟು ಬೇಕು ಆ ಒಂದು ಬೊಗಸೆ ಅಷ್ಟು ಮಾತ್ರ ನೀನು ಭಿಕ್ಷಾನ್ನವನ್ನು ನೀಡಿದರೆ ಸಾಕು, ಭಿಕ್ಷೆಯನ್ನು ನೀಡಿದರೆ ಸಾಕು ಎಂದು ಹೇಳಲ್ಪಟ್ಟಾಗ ಆಕೆ ಸಂತೋಷದಿಂದ ತನ್ನ ಎರಡು ಬೊಗಸೆಗಳಿಂದ ಅವನ ಭಿಕ್ಷಾಪಾತ್ರೆಗೆ ಅಲ್ಲಿ ಅಕ್ಕಿಯನ್ನು ಸುರಿಯುವಂಥದ್ದು. ಅಷ್ಟು ಮಾತ್ರವಲ್ಲದೆ ಅಲ್ಲಿ ಆಕೆ ತ್ಯಾಗ ವೈರಾಗ್ಯ ಜ್ಞಾನ ಸ್ವರೂಪಿಯಾಗು ಮಗನೇ ಅಂತ ಅಲ್ಲಿ ಬಾಯಿ ತುಂಬ ಅಥವಾ ಹೃದಯ ತುಂಬ ಅಲ್ಲಿ ಆತನನ್ನು ಹರಸಿಕೊಳ್ಳುವಂಥದ್ದು. ಇದರಿಂದ ಆ ಬಾಲವಟುಗೆ ಬಹಳ ಸಂತೋಷ ಆಗ್ತದೆ. ಆ ಮಾತು ಅಂತ ಹೇಳುವಂಥದ್ದು ಒಂದು ಜೀವನದಲ್ಲಿ ಆ ಸ್ಫೂರ್ತಿಯನ್ನು ತಂದುಕೊಡುವಂಥದ್ದು. ಒಂದು ವೃದ್ಧೆಯಾದಂಥ ಮಾತ್ರೆಗೆ ಸಮಾನವಾದಂಥ ಒಬ್ಬಾಕೆ ನನಗೆ ಈ ರೀತಿ ಆಶೀರ್ವದಿಸಿದಳು ಅಂತೇಳಿ ಸಂತೋಷದಿಂದ ಆ ಭಿಕ್ಷೆಯನ್ನು ಹಿಡಿದುಕೊಂಡು ಹೊರಟು ಹೋಗುವಂಥದ್ದು. ಮುಂದೆ ಅದೇ ರೀತಿ ಭಿಕ್ಷೆಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಒಬ್ಬ ಬಡವ ವೃದ್ಧೆಯ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವರಿಗೆ ಕೊಡಲಿಕ್ಕೆ ಏನೂ ಇಲ್ಲದಂಥ ಸಂದರ್ಭದಲ್ಲಿ ಕನಕದಾರ ಸ್ತೋತ್ರವನ್ನು ಹೇಳಿ ಅಲ್ಲಿ ಕನಕವೃಷ್ಟಿಯಾಗುವಂತೆ, ಅರ್ಥಾತ್ ಆ ಮನೆಯು ದಿನ ದಿನವೂ ಅಭಿವೃದ್ಧಿ ಹೊಂದುವಂಥ ಶ್ಲೋಕಗಳನ್ನು ಹೇಳಿ ಅಲ್ಲಿ ಅಭಿವೃದ್ಧಿಪಡಿಸಿದಂಥ ಕಥೆಗಳು ಶಂಕರಾಚಾರ್ಯರ ಜೀವನದಲ್ಲಿ ನಾವು ಅದೆಷ್ಟೋ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ
ಅವರು ಆಲೋಚನೆ ಮಾಡ್ತಾರೆ. ಈ ಭಿಕ್ಷಾನ್ನ ಅಂತ ಹೇಳುವಂಥದ್ದು ಯಾರಾದರೂ ಅಸಹನೆಯಿಂದ ತಿರಸ್ಕಾರದಿಂದ ಅಥವಾ ಅಸಡ್ಡೆಯಿಂದ ಅದು ಭಿಕ್ಷೆ ನೀಡಿದರೆ ಅದು ಮೈಗೂಡುವುದಿಲ್ಲ. ನಾವು ಎಲ್ಲೇ ಭಿಕ್ಷೆಯನ್ನು ಪಡೀಲಿ ಅಥವಾ ಯಾರಿಂದ ಏನಾದರೂ ಪಡೀಲಿ, ಆ ಪಡೆದದ್ದು ಅಲ್ಲಿ ಕೊಡುವವರಿಗೂ ಸಂತೋಷವಾಗಬೇಕು, ನಾವು ಪಡ್ಕೊಳ್ಳಿಕ್ಕೂ ಅಲ್ಲಿ ಸಂತೋಷ ಉಳ್ಳವರಾಗಬೇಕು. ಈ ಎರಡು ಇದ್ದಾಗ ಅದು ಶ್ರೇಷ್ಠತೆ ಬರ್ತದೆ. ಹಾಗೆಯೇ ಅವರು ಜೀವನದಲ್ಲಿ ಅಥವಾ ಗುರುವಿನ ಸಂಪರ್ಕದಿಂದ ಅವರು ಪಡೆದುಕೊಂಡಂತಹ ಸತ್ಯ, ಹಣದಿಂದ ಸಾಧ್ಯವಾಗದಂತಹ ಅಗ್ನಿಹೋತ್ರಾದಿ ಕರ್ಮಗಳಿಂದ ಲೌಕಿಕ ಸುಖಭೋಗಗಳು ನಾವು ಸಿಕ್ಕಬಹುದು. ಹಣದಿಂದ ಪಡೆಯದ ವಿಚಾರ, ನಾವು ಯಜ್ಞಯಾಗಾದಿಗಳನ್ನು ಅಗ್ನಿಹೋತ್ರಾದಿಗಳಿಂದ ಮಾಡಿ ನಾವು ಬೇಕು ಬೇಕಾದಂಥ ಲೌಕಿಕವಾದಂಥ ಸುಖವನ್ನು ನಾವು ಪಡಿಬಹುದು. ಆದರೆ ಈ ಅಮೃತತ್ವ ಅಂತ ಹೇಳುವಂಥದ್ದು, ಭಗವಂತನ ಸನ್ನಿಧಾನ ಅಂತ ಹೇಳುವಂಥದ್ದು, ಅದರಲ್ಲಿ ಸಿಗುವಂತಹ ಆ ಪರಮ ಆನಂದ ಅಂತ ಹೇಳುವಂಥದ್ದು, ಇದು ಇವುಗಳಿಂದ ದೊರಕೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಮಾಡುವ ಯಾವುದೇ ಕರ್ಮವೂ ಕೂಡ ಅದು ನಿಷ್ಕಾಮ ಕರ್ಮವಾಗಿರಬೇಕು. ಭಗವಂತನೆಡೆಗೆ ನಮ್ಮ ಜ್ಞಾನವು ಹರಿಯುವಂತಹ ಕರ್ಮವನ್ನು ಮಾಡಬೇಕೇ ಹೊರತು ಲೌಕಿಕವಾದಂತಹ ಸುಖವನ್ನು ಪಡೆಯುವುದಕ್ಕೆ ಯಾವುದೇ ಕರ್ಮದಿಂದಲೂ ಕೂಡ ಅದು ಪ್ರಯೋಜನವಿಲ್ಲ, ಶಾಶ್ವತವಾದಂಥ ಸುಖವು ದೊರೆಯಲಾರದು ಎಂಬುದನ್ನು ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅವರು ಅರಿತುಕೊಳ್ಳುವಂಥದ್ದು. ಹಾಗೆ ಆತ್ಮತತ್ವವನ್ನು ಆಚಾರ್ಯ ಮುಖದಿಂದಲೇ ಪಡೆಯಬೇಕೆಂಬುದನ್ನು ತಾಯಿಯಿಂದ ತಿಳ್ಕೊಳ್ತಾರೆ. ಅವರ ಜೀವನದಲ್ಲಿ ಬಹಳ ಜಿಜ್ಞಾಸೆ ಉಂಟಾಗ್ತದೆ. ಹಾಗಾದರೆ ಆತ್ಮತತ್ವವನ್ನು ನಾನು ಹೇಗೆ ಪಡ್ಕೊಳ್ಬೇಕು? ಯಾಕಂದರೆ ಇದೆಲ್ಲ ನಮ್ಮಂಥ ಸಾಮಾನ್ಯರಿಗೆ ಅದು ಚಿಂತನೆಗೆ ಬರುವಂಥ ವಿಚಾರ ಅಲ್ಲ. ಯಾಕಂದರೆ ನಾವೆಲ್ಲರೂ ಕೂಡ ದಿನ ಬೆಳಗಾದರೆ ಹಣ ಸಂಪಾದನೆ ಮಾಡುವುದು ಹೇಗೆ, ಸುಖ ಪಡೆಯುವುದು ಹೇಗೆ ಇತ್ಯಾದಿಗಳ ಚಿಂತನೆಯಲ್ಲಿ ತೊಡುತ್ತೇವೆ. ಆದರೆ ಇನ್ನೂ 6-7 ವರ್ಷದ ಬಾಲ ವಟುವಿನ ಮನಸ್ಸಿನಲ್ಲಿ ಈ ಆತ್ಮತತ್ವವನ್ನು ಪಡೆದುಕೊಳ್ಳುವಂಥ ಒಂದು ತೀವ್ರವಾದಂತಹ ತುಡಿತ ಅಂತ ಹೇಳುವಂಥದ್ದು, ಆಕಾಂಕ್ಷೆ ಅಂತ ಹೇಳೋದು ಬಹಳ ವಿಶೇಷವಾಗಿರ್ತದೆ. ಯಾಕಂದರೆ ಇವರು ಅವತಾರ ಪುರುಷರಾದ್ದರಿಂದ ಇದು ಸಾಧ್ಯವಾಯಿತು ಎಂಬುದನ್ನು ನಾವು ತಿಳಿದುಕೊಳ್ಬೋದು. ಹಾಗಾಗಿ ಅದನ್ನು ಅಮೃತತ್ವವು ಪರಮ ಆನಂದವು ಪಡೆಯುವಂಥದ್ದು. ಅದಕ್ಕಾಗಿ ಆತ್ಮತತ್ವವನ್ನು ನಾವು ಪಡ್ಕೊಳ್ಬೇಕು. ಹಾಗಾದರೆ ಅದನ್ನು ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು? ಅದಕ್ಕಾಗಿ ಶ್ರೇಷ್ಠರಾದಂಥ ಯೋಗ್ಯರಾದಂಥ ಆಚಾರ್ಯರಿಂದ ಇದನ್ನು ನಾವು ಪಡ್ಕೊಳ್ಬೇಕು ಎಂಬುದನ್ನು ಅವರು ಅರಿತುಕೊಳ್ತಾರೆ. ಅದನ್ನು ಪಡೆದೇ ತೀರಬೇಕೆಂಬಂತಹ ಆಸೆಯಿಂದ ತಾಯಿಯ ಅನುಮತಿಯನ್ನು ಪಡೆದು ಗುರುವಿನ ಅನ್ವೇಷಣೆಯಲ್ಲಿ ತೊಡಗಿದರು. ಗುರುವಿನ ಅನ್ವೇಷಣೆಯನ್ನು ಪಡೆದಂಥ ಸಂದರ್ಭದಲ್ಲಿ ಅವರಿಗೆ ದೊರೆತದ್ದು ಶ್ರೀ ಗೋವಿಂದ ಭಗವತ್ಪಾದರು. ಯೋಗ ಮತ್ತು ವೇದಾಂತ ಶಾಸ್ತ್ರಗಳಲ್ಲಿ ಅಪಾರವಾದಂಥ ಪಾಂಡಿತ್ಯ ಪಡೆದವರು, ಸದಾ ಆತ್ಮನಿಷ್ಠೆಯಲ್ಲೇ ಇದ್ದವರು, ಹಾಗೆ ಮಹಾಜ್ಞಾನಿಗಳಾಗಿದ್ದರು. ಹಾಗೆ ಅಪರೂಪವಾಗಿ ಬಾಹ್ಯ ಪ್ರಪಂಚಕ್ಕೆ ಅವರು ಮರಳುತ್ತಿದ್ದರು. ಅವರು ಯೋಗದಲ್ಲಿ ಇರುವಂಥ ಸಂದರ್ಭವೇ ಬಹಳ ಹೆಚ್ಚು, ಅಪರೂಪದಲ್ಲಿ ಅವರು ಬಾಹ್ಯ ಪ್ರಪಂಚಕ್ಕೆ ಬರುವಂಥದ್ದು. ಹಾಗೆ ಮುಂತಾಗಿ ಅವಧೂತ ಗೀತೆಯನ್ನು ಅವರು ರಚಿಸಿದಂತಹ ಮಹಾಶ್ರೇಷ್ಠರಾಗಿದ್ದರು. ಅಂತಹ ಗುರುಗಳನ್ನು ಅಲ್ಲಿ ಶಂಕರಾಚಾರ್ಯರು ಪಡೆಯುವಂಥದ್ದು, ಅವರ ಶ್ರೇಷ್ಠ ಗುರುಗಳಿಂದ ಯಾವಾಗ ಅವರು ಶಿಷ್ಯತ್ವವನ್ನು ಸ್ವೀಕಾರ ಮಾಡಿಕೊಳ್ತಾರೋ ಅವರು ಕೂಡ ಈ ಬಾಲವಟುವಿನ ವಿಚಾರಗಳನ್ನೆಲ್ಲ ತಿಳಿದು ಸಂತುಷ್ಟರಾಗಿ ನನ್ನಲ್ಲಿ ಇರುವಂತಹ ಏನಾದರೂ ಒಳ್ಳೆಯದಾದಂತಹ ಜ್ಞಾನ ಇದ್ದರೆ ಅದು ಈ ಬಾಲಗುರು ಶಂಕರನಿಗೆ ಅಲ್ಲಿ ಎರಿಬೇಕು, ದಾರೆ ಎರಿಬೇಕು ಅಂತ ನಿರ್ಧರಿಸಿ ಅವರನ್ನು ಸನ್ಯಾಸ ದೀಕ್ಷೆಗಾಗಿ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಬಲಹಸ್ತದಿಂದ ಅವರ ಕೈಯನ್ನು ಹಿಡಿದು ತಮ್ಮ ಗುಹೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಮಹಾವಾಕ್ಯಗಳ ಉಪದೇಶವನ್ನು ಮಾಡುವಂಥದ್ದು. ಯಾಕಂದರೆ ಅವರು ಕೂಡ ತನ್ನಲ್ಲಿರುವಂಥ ಶ್ರೇಷ್ಠವಾದ ಜ್ಞಾನವನ್ನು ಅಲ್ಲಿ ಶ್ರೇಷ್ಠನಾದವನಿಗೆ ಅಲ್ಲಿ ಅರ್ಪಿಸಬೇಕು, ದಾರಿ ಏರಬೇಕು ಅಂತ ನಿರ್ಧರಿಸಿದ್ರು. ಇಲ್ಲಿ ಸರಿಯಾದ ಶಿಷ್ಯ ದೊರಕಿದೆ ಎಂಬಂಥ ಸಂತೋಷದಿಂದ ಅವನನ್ನು ಕರೆದುಕೊಂಡು ಹೋಗುವುದು. ಹಾಗೆ ಆ ದೀಕ್ಷೆಯನ್ನು ಕೊಡುವಾಗ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಬಾಲಯತಿಯೇ, ನನ್ನಲ್ಲಿ ನಿನ್ನಲ್ಲಿ ಇರುವ ಸಕಲ ಜೀವರಾಶಿಗಳಲ್ಲಿಯೂ ಇರುವ ಆತ್ಮವು ಎಲ್ಲೆಡೆಯೂ ಒಳಗೂ ಹೊರಗೂ ವ್ಯಾಪಿಸಿರುವ ಬ್ರಹ್ಮವು ಎಲ್ಲವೂ ಒಂದೇ ಆಗಿದೆ, ಅದ್ವೈತ ತತ್ವ ಎಂಬುದನ್ನು ಅವರು ಆ ಬಾಲಗುರುವಿ ಶಂಕರನಿಗೆ ಹೇಳುವಂಥದ್ದು. ಹಾಗೆ ತಮ್ಮ ಬಲಗೈಯನ್ನು ಶ್ರೀ ಶಂಕರರ ಶಿರಸ್ಸಿನ ಮೇಲಿಟ್ಟು ಒಂದೊಂದು ವೇದದಿಂದಲೂ ಉದ್ಗರಿಸಿದ ಒಂದೊಂದು ಮಹಾವಾಕ್ಯವನ್ನು ಅವರ ಬಲಗಿವಿಯಲ್ಲಿ ಉಪದೇಶ ಮಾಡುವಂಥದ್ದು. ಅಂದರೆ ಸನ್ಯಾಸ ದೀಕ್ಷೆಗೆ ಪೂರಕವಾಗಿ ಅಲ್ಲಿ ಮಾಡುವಂತಹ ಒಂದು ಕ್ರಮ ಅದಾಗಿತ್ತು. ಹಾಗಾಗಿ ಅವರು ಏನು ಉದ್ಗಾರ ಮಾಡ್ತಾರೆ, ಏನು ಉಪದೇಶವನ್ನು ಮಾಡ್ತಾರೆ ಅಂದರೆ, ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನವು ಬ್ರಹ್ಮವು ಎಂಬುದು ಋಗ್ವೇದದಲ್ಲಿ ಬರುವಂಥ ಒಂದು ವಾಕ್ಯ, ಅದು ಒಂದೇ ವಾಕ್ಯವನ್ನು ಅಲ್ಲಿ ಬೋಧಿಸುವಂಥದ್ದು. ಎರಡನೆಯದಾಗಿ ಅಹಂ ಬ್ರಹ್ಮಾಸ್ಮಿ, ಅಂದರೆ ನಾನು ಬ್ರಹ್ಮನಾಗಿದ್ದೇನೆ, ಇದು ಯಜುರ್ವೇದದಲ್ಲಿ ಬರುವಂತಹ ವಾಕ್ಯವಾಗಿದೆ. ಹಾಗೆ ತತ್ವಮಸಿ,
ಅಂದರೆ ಆ ಬ್ರಹ್ಮವೇ ನೀನೂ ಆಗಿದ್ದಿ. ಹಾಗೆ ಆಯಮಾತ್ಮ ಬ್ರಹ್ಮ, ಆತ್ಮನು ಕೂಡ ಬ್ರಹ್ಮನೇ ಆಗಿದ್ದಿ. ಅದು ಅಥರ್ವವೇಣದಲ್ಲಿ ಬರುವಂಥದ್ದು. ಹಾಗೆ ಆಯತಾ ಬ್ರಹ್ಮ, ಆತ್ಮನು ಬ್ರಹ್ಮನೇ ಆಗಿರುವಂಥದ್ದು. ಹೀಗೆ ಉಪದೇಶಿಸುತ್ತಿರುವಾಗಲೇ ಗುರುವಿಗೂ ಶಿಷ್ಯನಿಗೂ ಅಲ್ಲಿ ಸಮಾಧಿ ಸ್ಥಿತಿ ಬಂದುಬಿಟ್ಟಿತ್ತು. ನೋಡಿ, ಇದು ವಿಶೇಷ. ಯಾವಾಗ ಇವರು ಉಪದೇಶವನ್ನು ಮಾಡ್ತಾರೋ ಆಗ ಗುರುವಿಗೂ ಶಿಷ್ಯನಿಗೂ ಅಲ್ಲಿ ಸಮಾಧಿ ಸ್ಥಿತಿ ಅಂತೇಳುವಂಥದ್ದು ಬಂದು, ಮತ್ತೆ ಅವರಿಗೆ ಹೊರಗಿನ ಪ್ರಪಂಚವೇ ಅವರಿಗೆ ಗೊತ್ತಾಗಲಿಲ್ಲ. ಈ ಸಮಾಧಿ ಸ್ಥಿತಿ ಅಂತ ಹೇಳುವಂಥದ್ದು ನಿರಂತರ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕು ದಿನಗಳ ಕಾಲ ಇಬ್ಬರೂ ಕೂಡ ಸಮಾಧಿ ಸ್ಥಿತಿಯಲ್ಲಿದ್ದರು. ನಾಲ್ಕನೆಯ ದಿನ ಗುರುವು ಬೆಳಗ್ಗಿನ ಹೊತ್ತಿನಲ್ಲಿ ಆ ಸಮಾಧಿ ಸ್ಥಿತಿಯಿಂದ ಅಲ್ಲಿ ಬಹಿರ್ಮುಖವಾಗುವಂಥದ್ದು. ಹಾಗೆ ಭಗವತ್ಪಾದರಾದಂತಹ ಅಲ್ಲಿ ಶಂಕರಾಚಾರ್ಯರು ಕೂಡ, ಆ ಬಾಲ ಶಿಶುವು ಕೂಡ ಆ ನಾಲ್ಕನೇ ದಿನ ಸಂಜೆಯ ಹೊತ್ತಿನಲ್ಲಿ ಅಲ್ಲಿ ಬಹಿರ್ಮುಖರಾಗುವಂಥದ್ದು. ಹೀಗೆ ಶ್ರೀ ಪರಶಿವನಿಂದ ಹರಿದು ಬಂದಂತಹ ತಪಶಕ್ತಿಯ ಫಲವನ್ನೆಲ್ಲ ಅವರು ಶ್ರೀ ಶಂಕರಾಚಾರ್ಯರಿಗೆ ಅವರು ಆಗಲೇ ದಾರಿ ಎರೆದಿದ್ದರು. ಅಂದರೆ ಅದನ್ನು ಅಷ್ಟು ಚೆನ್ನಾಗಿ ಅವರು ಸ್ವೀಕಾರ ಮಾಡಿದ್ರು. ನಾಲ್ಕನೆಯ ದಿನ ಸಂಜೆಯ ವೇಳೆಗೆ ಅಲ್ಲಿ ಶಂಕರಾಚಾರ್ಯರು ಆ ವಿಚಾರವೆಲ್ಲವನ್ನು ಕೂಡ ಗ್ರಹಿಸಿದ್ದರು. ಹೀಗಾಗಿ ಆಚಾರ್ಯ ಗೋವಿಂದ ಭಗವತ್ಪಾದರಿಗೆ ಬಾಲಶಂಕರರು ಒಮ್ಮೆ ಶುಕನಂತೆ ಕಾಣ್ತಾರೆ. ಯಾವಾಗ ಅವರು ಆ ಭಗವಂತ ದೀಕ್ಷೆಯನ್ನು ಕೊಟ್ಟರೋ ಆಗ ಶಂಕರನನ್ನು ನೋಡ್ತಾರೆ, ಅಸಾಮಾನ್ಯನಾಗಿದ್ದಾನೆ, ಶುಕಮುನಿಯಂತೆ ಕಾಣ್ತಾನೆ, ಮತ್ತೊಮ್ಮೆ ಶ್ರೀಕೃಷ್ಣನಂತೆ ಕಾಣ್ತಾನೆ, ಭಗವಂತನೆಂಬ ಅವತಾರವೇ ಇವನು ಇರಬೇಕು ಅಂತ ಕಾಣ್ತಾನೆ. ಹಾಗೆ ಈತನು ಧರ್ಮೋದ್ಧಾರಕ್ಕಾಗಿ ಅವತರಿಸುವ ಯೋಗ ಪುರುಷನೇ ಹೌದು ಎನಿಸಿ ಈತನನ್ನು ಧರ್ಮೋದ್ಧಾರಕ್ಕಾಗಿ ಆ ಕಾರ್ಯಕ್ಕಾಗಿ ನಿಯೋಜಿಸಬೇಕೆಂದು ಅಲ್ಲಿ ತೀರ್ಮಾನ ಮಾಡ್ತಾರೆ. ಇವನನ್ನು ಕೇವಲ ಶಿಷ್ಯನನ್ನಾಗಿ ಸ್ವೀಕರಿಸಿದರೆ ಪ್ರಯೋಜನ ಇಲ್ಲ, ಈತನಿಂದ ಜಗತ್ತಿಗೆ ಪ್ರಯೋಜನವಾಗಬೇಕು, ಈ ಪ್ರಪಂಚದಲ್ಲಿ ಇವನ ಖ್ಯಾತಿ ಉಳ್ಳವನಾಗಬೇಕು. ಅದಕ್ಕಾಗಿ ಆ ಲೋಕ ಕಲ್ಯಾಣಕ್ಕಾಗಿ ಇವನನ್ನು ನೇಮಿಸಬೇಕು ಅಂತ ಅವರು ಆಗಲೇ ನಿರ್ಧಾರ ಮಾಡ್ತಾರೆ. ಹೀಗೆ ತ್ಯಾಗ ವೈರಾಗ್ಯಗಳ ಸಂಕೇತವಾಗಿದ್ದಂಥ ಯಜ್ಞ ಯಾಗಾದಿಗಳು ಈಗ ಕಾಮ್ಯ ಕರ್ಮಗಳಾಗಿ ಪರಿಗಣಿಸಿಬಿಟ್ಟಿದೆ. ಹಾಗಾದರೆ ಅವರು ಯಾಕೆ ಆ ರೀತಿಯಾದಂಥ ನಿರ್ಧಾರಕ್ಕೆ ಬರ್ತಾರಂದರೆ ಆಗಿನ ಸ್ಥಿತಿ ಆಗಿತ್ತು. ನಾವು ಏನಾದರೂ ಯಜ್ಞಯಾಗಗಳನ್ನು ಅಥವಾ ಭಗವಂತನ ಸ್ಮರಣೆ ಮಾಡಬೇಕಿದ್ರೆ ಅದು ತ್ಯಾಗ ವೈರಾಗ್ಯಗಳ ಸಂಕೇತವಾಗಬೇಕಿತ್ತು. ಆದರೆ ಈಗ ಏನಾಗಿ ಬಿಟ್ಟಿದೆ, ಅವೆಲ್ಲವೂ ನಮ್ಮ ಈಗಿನ ನಮ್ಮ ಕಾಮನೆಗಳನ್ನು ಈಡೇರಿಸುವುದಕ್ಕೆ ಮಾಡುವಂಥದ್ದಾಗಿದೆ. ಈಗ ಯಾವುದೇ ನಡೆಯುವ ಯಜ್ಞ ಯಾಗ ಇರ್ಬೋದು, ಹೋಮ ಹವನ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಅಯ್ಯೋ ಭಗವಂತ ನಮಗೂ ಒಳ್ಳೇದು ಮಾಡುವಂತೆ, ಅದು ತ್ಯಾಗವಲ್ಲ, ನಮ್ಮ ಸುಖಕ್ಕಾಗಿ ಪಡೆಯುವಂಥ ಪ್ರಾರ್ಥನೆ ಆಗಿತ್ತು. ಹಾಗಾಗಿ ಮತಗಳಲ್ಲಿ ಆಗ ಬಿಕ್ಕಟ್ಟು ತಲೆ ತೋರಿತ್ತು. ಶಿವ ವೈಷ್ಣವ ಕಾಪಾಲಿಕ ಶಾಕ್ತ ತಮ್ಮ ತಮ್ಮ ದೇವರೇ ಶ್ರೇಷ್ಠ ಎಂದು ನಂಬಿ ಅದಕ್ಕಾಗಿ ಕಿತ್ತಾಡುತ್ತಿದ್ದರು, ಅದನ್ನೇ ಅವರು ಪ್ರತಿಪಾದಿಸುತ್ತಿದ್ದರು. ಆಗ ಸಹಜವಾಗಿ ಸಾಮಾನ್ಯ ಜನರಿಗೆ ಅವರು ಹೇಳುವುದು ಸರಿಯೋ ಇವರು ಹೇಳುವುದು ಸರಿಯೋ ಎಂಬಂಥ ಕೊಂದ, ಜನರಿಗೆ ಯಾವುದನ್ನು ನಂಬಬೇಕು ಅಂತೇಳುವಂಥ ವಿಚಾರ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಿರಲಿಲ್ಲ. ಹಾಗಾಗಿ ಯಾವುದನ್ನು ಬಿಡಬಹುದು ಎಂಬುದನ್ನು ತಿಳಿಯದೆ ಗೊಂದಲಕ್ಕೆ ಸಾಮಾನ್ಯ ಜನರು ತುತ್ತಾಗಿದ್ದಾರೆ. ಹಾಗೆ ಆತ್ಮಜ್ಞಾನ ಆಗಂತೂ ಯಾರಿಗೂ ಬೇಕಾಗಿ, ಎಲ್ಲವೂ ಲೌಕಿಕವಾದಂತಹ ಆಸೆಗಳನ್ನು ತೀರಿಸಿಕೊಳ್ಳುವುದಕ್ಕೆ ಎಲ್ಲರೂ ಹಪಹಪಿಸುವಂಥದ್ದು. ಆತ್ಮಜ್ಞಾನ ಪಡಿಬೇಕು ಅಂತೇಳಿ ಒಬ್ಬ ಮನಸ್ಸಿಗೂ ಅಲ್ಲಿ ಬರ್ತಿರಲಿಲ್ಲ. ಇದನ್ನು ಸರಿಪಡಿಸಲು ಬಾಲಶಂಕರನೇ ಶ್ರೇಷ್ಠ ಎಂಬುದನ್ನು ಅಲ್ಲಿ ಗುರು ಗೋವಿಂದರು ಅಲ್ಲಿ ನಿರ್ಧಾರವನ್ನು ಮಾಡ್ತಾರೆ. ಹಾಗಾಗಿ ಇದಕ್ಕೆ ಶಂಕರನನ್ನು ನಿಯೋಜಿಸಬೇಕು, ಆತನೇ ಸೂಕ್ತ ವ್ಯಕ್ತಿ ಎಂದು ಅವರು ತೀರ್ಮಾನಿಸಿ ಲೋಕದ ಅನಿಷ್ಟಗಳನ್ನು ನಿವಾರಿಸಿ ಧರ್ಮವನ್ನು ಭದ್ರವಾದಂಥ ಬುನಾದಿಗಳ ಮೇಲೆ ಸಂಸ್ಥಾಪಿಸುವುದು ಇದು ಆಗಬೇಕಾದಂತಹ ಅತ್ಯಂತ ಮುಖ್ಯ ಕಾರ್ಯ ಎಂಬುದನ್ನು ಶಂಕರರಿಗೆ ಅಲ್ಲಿ ಸೂಚನೆಯನ್ನು ಕೊಟ್ಟು ಅದಕ್ಕಾಗಿ ನೀನು ದಿಗ್ವಿಜಯಕ್ಕೆ ಹೋಗಬೇಕು, ದೇಶ ದೇಶಗಳನ್ನು ಸಂಚಾರ ಮಾಡಬೇಕು, ದೇಶದ ಮೂಲೆಗಳಲ್ಲೂ ಹೋಗಿ ಜನರಲ್ಲಿರುವಂಥ ಅಜ್ಞಾನವನ್ನು ಕಳಿಬೇಕು ಅಂತ ಹೇಳಿ ಅಲ್ಲಿ ನಿರ್ದೇಶನವನ್ನು ಮಾಡುವಂಥದ್ದು. ಆಗ ಸಹಜವಾಗಿ ಇದುವರೆಗೂ ಅಂತಹ ಅಪಾರವಾದಂಥ ಜ್ಞಾನವನ್ನು ಪಡೆದಂಥ ಗುರುಗಳಿಗೆ ಏನಾದರೂ ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ಅವರಿಗೆ ಮನಸ್ಸಿಗೆ ಬರ್ತದೆ, ಯಾಕಂದರೆ ನಾನು ಇನ್ನು ಈ ಆಶ್ರಮದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಮನಸ್ಸಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಗುರುಗಳಿಗೆ ಅಲ್ಲಿ ದಕ್ಷಿಣೆಯನ್ನು ಕೊಡುವಂಥದ್ದು. ಹೇಗೆ ದಕ್ಷಿಣೆ ಕೊಡ್ತಾನೆ, ಅಲ್ಲೇ ಅವರು ಒಂದು ಜನಸಾಮಾನ್ಯರಿಗೂ ಕೂಡ ಅಲ್ಲಿ ಆಧ್ಯಾತ್ಮಿಕವಾಗಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವಂತಹ ಒಂದು ವಿಶೇಷವಾದಂತಹ ಒಂದು ಗ್ರಂಥ. ಯಾಕಂದರೆ ಕಬ್ಬಿಣದ ಕಡಲೆಕಾಯಿ ಇರ್ತೀವಿ, ಎಲ್ಲವೂ ಅದನ್ನು ನಮಗೆ ತಿಳ್ಕೊಳ್ಳಿ ಸಾಧ್ಯ. ಹಾಗಾಗಿ ಸಾಮಾನ್ಯ ಜನರಿಗೂ
ಒಂದು ಯಾರು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಅಂತ ಇಚ್ಛೆ ಬೀಳ್ತದೆ ಅವರಿಗೆ ಒಂದು ಉನ್ನತವಾದಂಥ ಒಂದು ಗ್ರಂಥವನ್ನು ರಚಿಸಬೇಕು ಅಂತ ತೀರ್ಮಾನಿಸಿ ಮೊದಲನೇದಾಗಿ ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಅಂತ ಹೇಳಿ ಗುರುಗಳನ್ನು ತಮ್ಮ ಇಷ್ಟ ದೇವರನ್ನು ಒಂದೇ ವಾಕ್ಯದಲ್ಲಿ ಸ್ಮರಿಸಿ ಮಂಗಳ ಶ್ಲೋಕದಿಂದ ಶ್ರೀಕೃಷ್ಣನನ್ನು ಜ್ಞಾನಗುರುವನ್ನು ಒಟ್ಟಿಗೆ ಸ್ಮರಿಸಿ ಶಂಕರರು ರಚನೆಯನ್ನು ಅಲ್ಲಿ ಪ್ರಾರಂಭಿಸಿ ಅಲ್ಲಿ ವಿವೇಕ ಚೂಡಾಮಣಿ ಅಂತ ಹೇಳುವಂಥ ಒಂದು ವಿಶೇಷವಾದಂಥ ಗ್ರಂಥವನ್ನು ಗುರುಕಾಣಿಕೆಯ ರೂಪವಾಗಿ ಲೋಕ ಕಲ್ಯಾಣಾರ್ಥವಾಗಿ ಅಲ್ಲಿ ಗುರುಗಳಿಗೆ ಸಮರ್ಪಣೆ ಮಾಡುವಂಥದ್ದು ಹಾಗೆ ಮುಂದೆ ಅವರು ದೇವರೆಂಬ ಅಗೋಚರವಾದಂಥ ಶಕ್ತಿಯನ್ನು ಸಂಕೀರ್ತನ ಸ್ಮರಣ ಶ್ರವಣ ಸುಖೀಭಾವದಿಂದ ಒಲಿಸಿಕೊಳ್ಳುವ ಬಹು ಸುಲಭ ಮಾರ್ಗವನ್ನು ಅಲ್ಲಿ ತಾವು ದಿಗ್ದೇಶಗಳಿಗೆ ಅಥವಾ ಎಲ್ಲ ಕಡೆಗೂ ಸಂಚಾರ ಮಾಡಿ ಜನರಿಗೆ ಅಲ್ಲಿ ಉಪದೇಶ ಮಾಡಿದರು ಭಜ ಗೋವಿಂದಂ ಹಾಗೂ ಅನೇಕ ಗ್ರಂಥಗಳನ್ನು ಅವರು ರಚಿಸಿದರು ವಿಷ್ಣು ಸಹಸ್ರನಾಮಕ್ಕೆ ಭಾಷೆ ಬರೆದರು ಉಪನಿಷತ್ತಿಗೆ ಭಾಷೆ ಬರೆದರು ಹೀಗೆ ನಿರಂತರವಾಗಿ ಅನೇಕವಾದಂತಹ ಕಾರ್ಯಗಳನ್ನು ಮಾಡಿದ್ರಲ್ಲದೆ ಪೂರ್ವದಲ್ಲಿ ಗೋವರ್ಧನ ಪೀಠ ಅಲ್ಲಿ ಪ್ರಜ್ಞಾನಂ ಬ್ರಹ್ಮ ಅಂತೇಳಿ ಇದು ಪುರಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಪಶ್ಚಿಮದಲ್ಲಿ ಕಾಳಿಪೀಠ ತತ್ವಮಸಿಹಿ ಸಾಮವೇದದಲ್ಲಿದೆ ಇದು ದ್ವಾರಕೆಯಲ್ಲಿದೆ ಹಾಗೆ ಉತ್ತರದಲ್ಲಿ ಜ್ಯೋತಿರ್ಮಠ ಆಯಮಾತ್ಮ ಬ್ರಹ್ಮ ಇದು ಅಥರ್ವವೇದವನ್ನು ಅನುಸರಿಸುವಂಥದ್ದು ಇದು ಬದರಿಕಾಶ್ರಮದಲ್ಲಿದೆ ಹಾಗೆ ದಕ್ಷಿಣದಲ್ಲಿ ಅಹಂ ಬ್ರಹ್ಮಾಸ್ಮಿ ಯಜುರ್ವೇದ ಶಾಖೆ ಅಂದರೆ ದಕ್ಷಿಣಾಮ್ನಾಯ ಶೃಂಗೇರಿಯಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ ಹೀಗೆ ಇವರು ಮುಖ್ಯವಾಗಿ ಜನರಲ್ಲಿರುವಂತಹ ಗೊಂದಲವನ್ನು ಕಳೆಯುವುದಕ್ಕಾಗಿ ಅವರು ಕೆಲವರು ಗಣಪತಿಯೇ ಶ್ರೇಷ್ಠ ಕೆಲವರು ಶಿವನೇ ಶ್ರೇಷ್ಠ ಕೆಲವು ವಿಷ್ಣುವೇ ಶ್ರೇಷ್ಠ ಅಂತೇಳಿ ಗೊಂದಲದಲ್ಲಿರುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಹೊಡೆದೋಡಿಸಬೇಕು ಜನರಲ್ಲಿ ಐಕ್ಯಮತ್ಯವನ್ನು ತರಬೇಕು ಅಂತ ಹೇಳಿ ಅಲ್ಲಿ ಪಂಚಾಯತನ ಪೂಜಾ ಪದ್ಧತಿಯನ್ನು ಅವರು ಜಾರಿಗೆ ತಂದದ್ದು ಇದು ಶಂಕರಾಚಾರ್ಯರು ನಮಗೆ ನೀಡಿರುವಂಥ ಅತ್ಯಂತ ದೊಡ್ಡ ಕೊಡುಗೆ ಈ ಪೂಜಾ ಪದ್ಧತಿಯನ್ನು ಅವರು ಜಾರಿಗೆ ತಂದದ್ದರಿಂದಲೇ ಇಂದು ನಾವು ಈ ಸನಾತನ ಧರ್ಮ ಅಂತೇಳುವಂಥದ್ದು ಎಲ್ಲ ದೇವರನ್ನು ಪ್ರೀತಿ ಮಾಡುವ ಪೂಜಿಸುವವರೆಲ್ಲರೂ ಕೂಡ ಒಂದಾಗಿ ಇಂದು ಹಿಂದೂ ಧರ್ಮದ ಒಗ್ಗಟ್ಟಿಗೆ ಇದು ಕಾರಣವಾಗಲಿಕ್ಕೆ ಅತ್ಯಂತ ಮುಖ್ಯವಾದಂತಹ ಕಾರಣವಾಗ್ತದೆ ಹಾಗಾಗಿ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕ ಶಂಕರಂ ಇಂತಹ ಎಲ್ಲ ಕಾರ್ಯಗಳನ್ನು ಅವರು ಮಾಡಿದ್ದರಿಂದ ಶ್ರುತಿ ಸ್ಮೃತಿ ಪುರಾಣಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಭಾಷ್ಯವನ್ನು ಪಡೆದು ನಮಗೆ ಅದು ಸುಲಭವಾಗುವಂತೆ ದೊರಕಿಸಿಕೊಟ್ಟದ್ದರಿಂದ ಕರುಣಾಲಯ ಎಲ್ಲರ ಮೇಲೂ ಅವರು ಕರುಣೆಯನ್ನು ಇಟ್ಟು ಈ ಪ್ರಪಂಚ ಅಂತೇಳುವಂಥ ಜನರಿಗೆ ಒಳಿತಾಗಬೇಕು ಅಂತೇಳುವಂಥ ದೃಷ್ಟಿಯಿಂದ ಅವರು ಕಾರ್ಯವನ್ನು ಮಾಡಿದ್ದರಿಂದ ಅಂತಹ ಭಗವತ್ಪಾದ ಶಂಕರರಿಗೆ ನಾವೆಲ್ಲರೂ ಕೂಡ ಅಲ್ಲಿ ಪ್ರಣಾಮವನ್ನು ಮಾಡಬೇಕು ಅವರು ಲೋಕ ಶಂಕರರಾಗಿದ್ದಾರೆ ಈ ಧರ್ಮವನ್ನು ಕಾಪಾಡುವುದಕ್ಕೆ ರಕ್ಷಿಸುವುದಕ್ಕೆ ಅವರ ಕೊಡುಗೆ ಅಂತೇಳುವಂಥದ್ದು ಅಪಾರವಾದದ್ದು ಹಾಗಾಗಿ ಶಂಕರ ಜಯಂತಿಯ ಸಂದರ್ಭದಲ್ಲಿ ಆ ಒಂದು ಕೃತಜ್ಞತೆಗಾಗಿ ನಾವು ಶಂಕರರನ್ನು ನೆನೆಸಬೇಕು ಅವರನ್ನು ಪೂಜಿಸಬೇಕು ಶಂಕರನನ್ನು ಪೂಜೆ ಮಾಡುವುದಂದರೆ ಅಲ್ಲಿ ಪ್ರತ್ಯಕ್ಷವಾಗಿ ಭಗವಂತನಾದಂಥ ಪರಮೇಶ್ವರನನ್ನು ಪೂಜೆ ಮಾಡುವುದು ಎಂಬುದು ಅಲ್ಲಿ ಅತ್ಯಂತ ಸತ್ಯವಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅವರ ಇಷ್ಟದಂತೆ ಶಿವ ಭಕ್ತರಾಗೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತತ್ಸತ್.